ಚುನಾವಣೆಯಲ್ಲಿ ನಾನು ಅವರಿಗೆ ಪ್ರಚಾರ ಮಾಡಿದ್ದನ್ನು ಈಗ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅದರ ಪೆನ್ ಡ್ರೈವ್ ಕೂಡ ನಿಮಗೆ ಕೊಟ್ಟಿದೆ. ಹೀಗೆ ಚುನಾವಣೆಯನ್ನು ಸಂಪೂರ್ಣ ಮೋಸ ಮಾಡೋದ್ರ ಮುಖಾಂತರ ಅಪಪ್ರಚಾರ ಮಾಡಿ ಸೋಲ್ತೀನಿ ಅನ್ನೋ ಖಾತ್ರಿ ಆದ ನಂತರ ಇದೆಲ್ಲ ಮಾಡಿರೋಂಥ ಕುತಂತ್ರ ಮೋಸದ ರಾಜಕಾರಣ. ಇದನ್ನು ಈಗಾಗಲೇ ನಾನು ಶಿವಮೊಗ್ಗ ಜಿಲ್ಲಾ ಚುನಾವಣಾಧಿಕಾರಿಗಳಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅವರು ಕಾಲಕ್ಕೆ ಕಿರ್ಪಿಸಾಕಿರ್ಬೋದು, ಜಗದೀಶ್ ಶೆಟ್ಟರ್ನ 6 ವರ್ಷಕ್ಕೆ ಕಿರ್ಪಿಸಾಕಿರ್ಬೋದು. 6 ವರ್ಷ ನಿಮ್ಮನ್ನು ಉಚ್ಚಾಟನೆ ಅಂದರು, ಆ ಉಚ್ಚಾಟನೆ ಪದಕ್ಕೆ ಏನಾದರೂ ಬೆಲೆ ಇದೆಯಾ? 1% ಆದರೂ ಬೆಲೆ ಇದೆಯಾ? ಅವ್ರ ಮನೆಗೆ ಹೋಗಿ ಯಡಿಯೂರಪ್ಪನವರೇ ಕಾಲಿಡಿದು ವಾಪಸ್ ಕರ್ಕೊಂಬಂದು ಲೋಕಸಭೆಗೆ ಬೆಳಗಾಂ ಟಿಕೆಟ್ ಕೊಡ್ತಾರಲ್ಲ, ಇದಕ್ಕೆ ಅಪಮಾನ ಅಂತ ಕರಿಬೇಕು? ಆ ಉಚ್ಚಾಟನೆಗೆ ಬೆಲೆ ಇದೆಯಾ ಅಂತ ಕರಿಬೇಕು. ನಾನು ಅದಕ್ಕೋಸ್ಕರ ಆ ಉಚ್ಚಾಟನೆ ಲೆಕ್ಕದಲ್ಲೇ ಇಟ್ಕೊಂಡಿಲ್ಲ. ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ, ಸಾಯೋ ತನಕನೂ ಈ ಪಾರ್ಟಿಲೇ ಇರ್ತೀನಿ, ಈ ತಾಯಿ ಜೊತೆಗೆ ಇರ್ತೀನಿ, ಈ ಚುನಾವಣೆಯಲ್ಲಿ ಗೆಲ್ತೀನಿ, ನರೇಂದ್ರ ಮೋದಿ ಪರವಾಗಿ ಕೈ ಎತ್ತಿದ್ದೀನಿ, ಇದು ನನ್ನ ವಿಶ್ವಾಸ. ನೋಡಬೇಕು ನಾಳೆ ಇರಬೇಕಾದ್ರೆ ಹಿಂದಿನ ದಿನ ಚುನಾವಣೆಯನ್ನು ಸೋಲ್ತೀವಿ ಅನ್ನುವಂಥ ನಂಬಿಕೆ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ರಾಘವೇಂದ್ರರವರು ಫೇಕ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಒಂದು ಫೋಟೋ ಹಾಕಿ ಡೂಪ್ಲಿಕೇಟು ಇನ್ಫೋ ಗ್ರಾಫಿಕ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಎರಡನೇದು ಪ್ರೆಸ್ ಮೀಟ್ ಮಾಡಿರುವಂಥ ರೂಪದಲ್ಲಿ ನನ್ನ ಪರವಾಗಿ BJPಗೆ ಓಟ್ ಕೊಡಿ ಈಶ್ವರಪ್ಪ, ನನಗೆ ತಪ್ಪಿನ ಅರ್ವಾಗಿದೆ, ಕಾಂಗ್ರೆಸ್ಸಿಗೆ ಲಾಭ ಆಗುವುದು ಬೇಡ, ಈ ರೀತಿ ಫೇಕ್ ಇನ್ಫಾರ್ಮೇಷನ್ಗಳನ್ನು ಪತ್ರಿಕಾ ನ್ಯೂಸನ್ನು ನಾನೇ ಮಾಡಿದ್ದೀನಿ ಅನ್ನೋ ರೂಪದಲ್ಲಿ ಕಳಿಸ್ಕೊಟ್ಟಿರೋದು, ಇದು ನಿಜಕ್ಕೂ ಕೂಡ ಒಂದು ರೀತಿಯ ಪ್ರಜಾಪ್ರಭುತ್ವಕ್ಕೆ ಮಾಡಿರುವಂಥ ದ್ರೋಹ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.